ಶರಭಂಗರ ಕತೆ. ಶರಭಂಗರು ಅಂತಂದರೆ ಶರ ಅವರ ಸಾಧನೆಯನ್ನು ನಮಗೆ ಪರಿಚಯ ಮಾಡಿಸಿಕೊಡ್ತದೆ. ಶರದ ಮೇಲೆ ಯಾವಾಗಲೂ ವಾಸ ಅವರದ್ದು. ಅಲ್ಲಿಯೇ ಬಿದ್ದುಕೊಂಡಿರ್ತಾರೆ, ಅಲ್ಲಿಯೇ ಕೂತಿರ್ತಾರೆ, ಅಲ್ಲಿಯೇ ತಪಸ್ಸು ಮಾಡ್ತಾರೆ. ಅವ್ರದ್ದು ಜೀವನದ ಆಸೆ ಒಂದೇ ಒಂದು, ರಾಮನನ್ನು ಕಣ್ತುಂಬ ನೋಡಬೇಕು, ರಾಮನ ಜೊತೆಗೆ ನಾನು ಮಾತಾಡಬೇಕು, ರಾಮನ ಪಾದಕ್ಕೆ ಎರಗಬೇಕು, ನನ್ನ ದೇಹವನ್ನು ರಾಮನಿಗೆ ಒಪ್ಪಿಸಬೇಕು. ಇದು ಶರಭಂಗರ ಆಸೆ. ರಾಮ ಅದಕ್ಕೋಸ್ಕರ ದಂಡಕಾರಣ್ಯಕ್ಕೆ ಬಂದ. ನಮ್ಮ ಆಚಾರ್ಯರು ಹೇಳ್ತಾರೆ, ತ್ರಿದಶ ಮುನಿಕೃತೆ ಅರಣ್ಯಮೇ ವಾವಿ ವಿಶೇಷ. ಮುನಿ ಅಂದರೆ ಇವರು ಮನನಶೀಲರಾದ ಶರಭಂಗರು. ಅದಕ್ಕೋಸ್ಕರ ರಾಮ ಕಾಡಿಗೆ ಪ್ರವೇಶ ಮಾಡಿದ. ಬರೀ ಒಬ್ಬ ಹೆಣ್ಮಗಳು ಹೇಳಿದ್ದು ರಾಮ ಕಾಡಿಗೆ ಹೋಗಬೇಕು ಅಲ್ಲ, ಅದಕ್ಕೋಸ್ಕರ ಬಂದದ್ದಲ್ಲ, ಅದು ನಿಮಿತ್ತ ಇರಲಿ ಬಿಡಿ, ಆದರೆ ಅದೇ ನಿಮಿತ್ತ ಅಲ್ಲ. ಮತ್ತು ಯಾಕೆ ಬಂದ ಅಂತ ಅಂದರೆ, ಶರಭಂಗರು ಕಾಯ್ತಾ ಇದ್ರಂತೆ, ರಾಮದೇವರು ಬಂದರು, ಶರಭಂಗರ ಮುಂದೆ ನಿಂತರು. ಏನು ಆನಂದ ಅವರಿಗೆ, ಇನ್ನೇನು ಬೇಡ ಅವರಿಗೆ, ರಾಮ ಸಿಕ್ಕಿದ ಮೇಲೆ ಇನ್ನೇನು ಬೇಡ, ರಾಮನನ್ನು ಕಣ್ತುಂಬ ನೋಡಿದರಂತೆ. ರಾಮ ಮಾತಾಡಿದ, ಒಳ್ಳೆಯ ಚಿಂತನೆಯನ್ನು ಕೊಟ್ಟ, ಕಿವಿ ತುಂಬ ಕೇಳಿದರಂತೆ, ತನ್ನ ದೇಹವನ್ನು ರಾಮನ ಪಾದಕ್ಕೆ ಸಮರ್ಪಣೆ ಮಾಡಿದರಂತೆ. ರಾಮನನ್ನು ಮಾತಾಡಿಸ್ತಾರೆ ಅಂತೆ. ದೇವರು ಮುಂದೆ ನಿಂತಾಗ ನಾವು ಮಾತಾಡಲಿಕ್ಕೇನು ಇಲ್ಲ, ದೇವರೇ ಮಾತಾಡಬೇಕು. ದೇವರ ಮುಂದೆ ನಿಂತು ನಾವು ಮಾತಾಡಿದರೆ ದೇವರು ಸುಮ್ಮನೆ ಇರ್ತಾನೆ, ದೇವರು ಮಾತಾಡೋದನ್ನು ನಾವು ಕೇಳಬೇಕಾದ್ದು. ಶರಭಂಗರು ಭಗವಂತನ ಮಾತನ್ನು, ಭಗವಂತನ ಚಿಂತನೆಯನ್ನು ಕಿವಿ ತುಂಬ ಕೇಳಿ ಮನಸ್ಸಲ್ಲೆಲ್ಲ ತುಂಬಿಸಿಕೊಂಡರು. ಜೀವನ ಸಾರ್ಥಕ ಆಯಿತು. ರಾಮನ ಮುಂದೆ ಒಂದು ಬೆಂಕಿಯನ್ನು, ತನ್ನ ಅಗ್ನಿಯನ್ನು, ನಿತ್ಯ ಆರಾಧನೆ ಮಾಡುವ ಅಗ್ನಿಯನ್ನು ಪ್ರಜ್ವಲನೆಗೊಳಿಸಿ, ಯೋಗಾಗ್ನಿಯನ್ನು ಅದಕ್ಕೆ ಜೋಡಿಸಿ, ಅದರಲ್ಲಿ ದೇಹವನ್ನು ಹೋಮಿಸಲಿಕ್ಕೆ ಅಂತ ಪ್ರಾರಂಭ ಮಾಡಿದರು. ಈ ಮಂತ್ರಿಗಳನ್ನೆಲ್ಲ ಕರೀತಾರೆ. ಈ ಸಾಮೂಹಿಕ ವಿವಾಹ ಅಂತ ಒಂದು ಕಾರ್ಯಕ್ರಮ ನಮ್ಮಲ್ಲೆಲ್ಲ ಇಲ್ಲದು, ಆಚೆ ಎಲ್ಲ ಘಟ್ಟದ ಮೇಲೆ ತುಂಬ. ಅಲ್ಲಿ ಸಾಮೂಹಿಕ ವಿವಾಹ ಅಂತ, ಅದಕ್ಕೆ ಮಂತ್ರಿಗಳನ್ನೆಲ್ಲ ಕರೆದಿರ್ತಾರೆ. ಮಂತ್ರಿಗೆ ಕರೆದಿರ್ತಾರೆ ಗ್ರಾಚಾರ ಅವರಿಗೆ ಅಂತಂದರೆ, ಅದರಲ್ಲಿ ಅಪ್ರಾಪ್ತಳಾದ ಹುಡುಗಿಯೂ ಕೂತಿರ್ತಾಳೆ ಎಂಟು, ಅದಕ್ಕೂ ಒಂದು ಮದುವೆ, ತೊಟ್ಟಿಲಲ್ಲಿರ್ತಕ್ಕಂಥ ಹುಡುಗಿ ಹುಡುಗನಿಗೂ ಮದುವೆ ಮಾಡ್ತಾರೆ. ಈ ಮಂತ್ರಿಗಳ ಉಪನ್ಯಾಸ ಮಾಡ್ತಾರೆ ಹೋಗ್ತಾರೆ, ಮರುದಿವಸ ಪೇಪರಲ್ಲಿ ಫೋಟೋ ಬರುವಾಗಲೇ ಗೊತ್ತು, ಟಿ ವಿಯಲ್ಲಿ ಮಂತ್ರಿಗಳು ಬಂದಿದ್ದಾರೆ, ಅವರ ಸಮಕ್ಷಮದಲ್ಲಿ ಈ ಕಾನೂನು ವಿರುದ್ಧವಾದ ಮದುವೆ ನಡೆಯಿತು. ಪಾಪ ಗ್ರಾಚಾರನೇ ಗ್ರಾಚಾರ, ಅವರಿಗೆ ಮದುವೆಗೆ ಹೋದ್ದು ಯಾಕೆ, ಅಷ್ಟು ಸಾವಿರ ಸಾವಿರ ಜನ ಸೇರ್ತಾರೆ, ಓಟಿಗೆ ಅನುಕೂಲ ಆಗುತ್ತೆ ಅಂತ ಹೋಗಿರ್ತಾರೆ. ಅಲ್ಲಿ ಹೋದರೆ ಅಲ್ಲಿ ಕಾನೂನು ವಿರುದ್ಧವಾದ ಮದುವೆ ಅಲ್ಲಿ ನಡೆದಿರ್ತದೆ. ಪಾಪ ಒದ್ದಾಡ್ತಾರೆ, ನನಗೆ ಗೊತ್ತಾಗಲಿಲ್ಲ, ಹೇಗೆ ಮಾಡ್ತೇನೆ, ವಿಚಾರ ಮಾಡ್ತೇನೆ ಅಂತೆಲ್ಲ ಹೇಳ್ತಾರೆ, ಏನೇನು ತಪ್ಪಿಸಿಕೊಳ್ತಾರೆ. ಈ ಅಧಿಕಾರಿಗಳಿಗಾಗುವ ಸಮಸ್ಯೆ ಹೀಗೆ, ತಾವು ಮಾಡಿದ ಕಾನೂನಿಗೆ ತಾವೇ ವಿರೋಧ ಮಾಡಿಕೊಳ್ಳುವ ಪ್ರಸಂಗ ಬಂದಿರ್ತದೆ. ನಮ್ಮ ರಾಮದೇವರಿಗೆ ಹಾಗಾಯ್ತಂತೆ. ಈ ಶರಭಂಗರು ತನ್ನ ದೇಹವನ್ನು ಅಗ್ನಿಯಲ್ಲಿ ಹೋಮಿಸಬೇಕು ಅಂತ ಶುರು ಮಾಡಿದರು. ಇದು ನಿಯಮ ಶಾಸ್ತ್ರ ನಿಯಮ ವಿರುದ್ಧ ಆಯಿತು. ಯಾಕೆಂತಂದರೆ, ಮತಿಪೂರ್ವಂ ದೇಹಹಾನಾತ್ ಪಾಪಂ ಮಹದವಪ್ಯತೆ ಅಂತ. ನಮ್ಮ ದೇಹವನ್ನು ನಾವು ಹಾಳು ಮಾಡಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಇಲ್ಲಂತೆ. ಮತಿಪೂರ್ವಕವಾಗಿ ನೀರಿಗೆ ಹಾರೋದು, ಬೆಂಕಿಗೆ ಹಾರೋದು, ನೇಣು ಹಾಕ್ಕೊಳ್ಳೋದು, ಇದಕ್ಕೆ ನಮಗೆ ಅವಕಾಶ ಕೊಡಲಿಲ್ಲ ಶಾಸ್ತ್ರ. ಮತಿಪೂರ್ವಂ ದೇಹಹಾನಾತ್ ಪಾಪಂ ಮಹದವಾಪ್ಯತೆ. ಮನೆಯಲ್ಲಿ ಬೈದರು, ಮೊಬೈಲ್ ನೋಡಬೇಡ ಅಂತ ಹೇಳಿದರು, ನಾನು ಅವಮಾನ ಆಯಿತು, ನಾನು ಸಾಯ್ತೇನೆ ಅಂತ ನೇಣು ಹಾಕ್ಕೊಳ್ಳೋದು. ಶಾಲೆಯಲ್ಲಿ ಮಾರ್ಕ್ ಕಡಿಮೆ ಆಯಿತು ಅಂತ ಹೇಳೋದು, ವಿಷ ಕುಡಿಯೋದು ಸಾಯಿತು. ಇದು ತಪ್ಪು ಅಂತ, ಕಾನೂನು ಬಾಹಿರವಾದ್ದು ಅಂತ. ಮತಿಪೂರ್ವಂ ದೇಹಹಾನಾತ್, ಯಾಕೆಂದರೆ ದೇವರು ಶರೀರ ಕೊಟ್ಟದ್ದು, ನಮ್ಮದೇನು ಅಲ್ಲ, ನಾವು ಸಂಪಾದನೆ ಮಾಡಿದ್ದಲ್ಲ, ದೇವರು ಕೊಟ್ಟ ಶರೀರ ಇದು. ಇದರಲ್ಲಿ ನಾವು ಇರಲಿಕ್ಕೆ ಮಾತ್ರ ದೇವರು ಅವಕಾಶ ಕೊಟ್ಟದ್ದು. ದೇವರು ಎಷ್ಟು ಕಾಲ ಇರು ಅಂತ ಹೇಳ್ತಾನೆ ಅಲ್ಲಿವರೆಗೆ ಬಾಡಿಗೆ ಮನೆಯಲ್ಲಿ ಇರಬೇಕು. ಅವರು ಹೊರಡು ಅಂತ ಹೇಳಿದ ಮೇಲೆ ಮತ್ತೆ ಒಂದು ಸೆಕೆಂಡೂ ಇರಲಿಕ್ಕಿಲ್ಲ, ದೇವರ ಕಾನೂನು ಅಂದರೆ ಹಾಗೆ ಹೊರಡಲೇಬೇಕು. ಅಲ್ಲಿವರೆಗೆ ಈ ಶರೀರವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಲ್ಲ, ಈ ಶರೀರದಲ್ಲಿ ಕೂತು ಏನು ಮಾಡಬೇಕು ಅಂತ ಹೇಳ್ತಾನೆ, ಅದೆಲ್ಲ ನಾವು ಮಾಡಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಇದ್ದಕ್ಕಿದ್ದಾಗೆ ಈ ದೇಹವನ್ನು ನಾವು ನೀರಿಗೆ ಹಾಕಿದರೆ, ಬೆಂಕಿಗೆ ಹಾಕಿದರೆ, ನೇಣು ಹಾಕ್ಕೊಂಡ್ರೆ, ಇದು ಬಾಡಿಗೆ ಮನೆ ಕೊಟ್ಟರೆ, ಅದನ್ನು ನಾವು ಹಾಳು ಮಾಡಿದರೆ ಎಷ್ಟು ದೋಷ, ಅಷ್ಟು ಪಾಪ. ಮತಿಪೂರ್ವಂ ದೇಹಹಾನಾತ್ ಮಹದವಾಪ್ಯತೆ ಅಂತ ಧರ್ಮಶಾಸ್ತ್ರದ ಕಾನೂನು ಹೇಳುತ್ತೆ. ನಮ್ಮ ರಾಜ ರಾಮದೇವರು ಅವರ ಎದುರಿಗೆ ಕಾನೂನು ಬಾಹಿರ ಕಾರ್ಯಕ್ರಮ ನಡೆಯಿತು. ಶರಭಂಗರು ಬೆಂಕಿಗೆ ಹಾರಲಿಕ್ಕೆ ಶುರು ಮಾಡಿದರು. ದೇವರು ಇರುವಾಗ ಮಂತ್ರಿ ಇದ್ದಾಗ ಅಪ್ರಾಪ್ತ ಹುಡುಗಿ ವಯಸ್ಸಿನ ಹುಡುಗಿಗೆ ಮದುವೆ ಆದರೆ ಹೇಗೆ ಕಾನೂನು ಬಾಹಿರ ಕಾರ್ಯಕ್ರಮ,
ರಾಮದೇವರು ಇರುವಾಗಲೇ ಕಾನೂನಿಗೆ ವಿರುದ್ಧವಾದ ದೇಹಹಾನಿ ಆತ್ಮಹತ್ಯಾ ಪ್ರಸಂಗ ನಡೆದರೆ ದೇವರು ಏನು ಮಾಡಬೇಕು, ಉತ್ತರ ಯಾಕೆ ಕೊಡಬೇಕು ಅಂತ ನಮಗೆ ಅನಿಸ್ತದೆ. ಶರಭಂಗರ ಹತ್ರ ರಾಮದೇವರು ಕೇಳ್ತಾರೆ, ಅಪ್ಪ ಯಾಕೆ ನೀನು ಅಗ್ನಿಗೆ ಹಾರತಿ, ಯಾಕೆ ದೇಹದಲ್ಲಿ ಇರು ನೀನು, ಸಾಧನೆ ಮಾಡು ಅಂತ. ಆವಾಗ ಶರಭಂಗರು ಏನು ಅವರು ಅಗ್ನಿಯಲ್ಲಿ ಹಾರಲಿಕ್ಕೆ ಕಾರಣ ಏನು ಅಂತಂದರೆ, ದೇಹ ಜೀರ್ಣ ಆಗಿದೆ, ಏನೂ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ, ಸಾಧನೆ ಇಲ್ಲದೆ ಶರೀರ ಇರಬಾರದು, ಇದು ಒಂದು ಕಾನೂನೇ. ಕುರುವನ್ನೇವೇಹ ಕರ್ಮಾಣಿ ದಿಧಿ ವಿಷಯತ್, ಎಲ್ಲಿವರೆಗೆ ನಾವು ಬದುಕಬೇಕು ಅಂತ ಆಸೆ ಪಡ್ತೇವೆ ಅಲ್ಲಿವರೆಗೆ ದೇವರಿಗೆ ಕಪ್ಪದ ರೂಪದಲ್ಲಿ ಈ ದೇಹವನ್ನು ದಂಡಿಸಲೇಬೇಕಾಗಿರ್ತಕ್ಕಂಥದ್ದು. ಶರಭಂಗರಿಗೆ ದೇಹದಲ್ಲಿ ತಾಕತ್ತಿಲ್ಲ, ಅವರ ವಿಲ್ಪವರಲ್ಲಿ ಮನೋಬಲದಲ್ಲಿ ಇಷ್ಟು ಹೊತ್ತು ನಿಂತಿದ್ದ ರಾಮನನ್ನು ಕಾಣಬೇಕು ಅಂತ. ಆದರೆ ಸಂಧ್ಯಾವಂದನೆ ಮಾಡಲಿಕ್ಕಾಗುವುದಿಲ್ಲ, ಜಪ ಮಾಡಲಿಕ್ಕಾಗುವುದಿಲ್ಲ, ದೇವರ ಚಿಂತನೆ ಮಾಡಲಿಕ್ಕಾಗುವುದಿಲ್ಲ. ಜೀರ್ಣೇನ ದೇಹೇನ ಜ ಕಿಮ್ಮ ಮೇತಿ ಅಂತ ಅಗ್ನಿಯಲ್ಲಿ ಹಾರಬೇಕು ಅಂತ, ಪ್ರವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಆದ್ದರಿಂದ ಇದು ಪಾಪ ಬರುವುದಿಲ್ಲ. ಪಾಪ ಯಾವಾಗ ಅಂತಂದರೆ, ಸಾಧನೆ ಮಾಡಲಿಕ್ಕೆ ಯೋಗ್ಯವಾದ ಶರೀರ ಇದ್ದರೆ ಅದನ್ನು ನಾವು ಹಾಳು ಮಾಡಿಕೊಂಡ್ರೆ ಅದು ಪಾಪ. ಯಾವಾಗ ದೇಹದಲ್ಲಿ ಏನು ಮಾಡಲಿಕ್ಕಾಗುವುದಿಲ್ಲ, ಇದ್ದವರಿಗೆಲ್ಲ ನಾವು ಭಾರಾಗಿ ಅಯ್ಯೋ ಇದು ಯಾವಾಗ ಹೋಗಲಿಲ್ಲ ಅಂತ ಕಾಯ್ತಾ ಇರ್ತಾರೆ, ನಮಗೇನು ಮಾಡಲಿಕ್ಕಾಗುವುದಿಲ್ಲ, ರಾಮ ಅಂತ ಹೇಳಲಿಕ್ಕಾಗುವುದಿಲ್ಲ, ಅದು ಇಲ್ಲ ಇದು ಇಲ್ಲ, ಇದು ಖಾರ, ಇದಕ್ಕೆ ಮೆಣಸು ಕಡಿಮೆ ಆಯಿತು, ಇದಕ್ಕೆ ಸಕ್ಕರೆ ಕಡಿಮೆ ಆಯಿತು, ಸಾಧನೆ ಇಲ್ಲ, ಬಾಧನೆ ಇರುವುದು. ಇಂಥ ಸಂದರ್ಭದಲ್ಲಿ ನಾವು ಬದುಕಲಿಕ್ಕೆ ಅವಕಾಶ ಕೊಡಲಿಲ್ಲ ಧರ್ಮಶಾಸ್ತ್ರ. ಹಾಗಾಗಿ ಶರಭಂಗರು ಏನು ಅಗ್ನಿಗೆ ತನ್ನ ದೇಹವನ್ನು ಹೋಮಿಸ್ತಾರೆ, ಇದು ಕಾನೂನು ಬಾಹಿರ ಅಲ್ಲ. ಹಾಗಾಗಿ ರಾಮದೇವರು ಒಪ್ತಾರೆ. ರಾಮದೇವರು ಕೇಳ್ತಾರೆ ಅಂತ ಶರಭಂಗರ ಹತ್ರ, ಶರಭಂಗರೇ ನೀವು ಯಾಕೆ ಈ ದೇಹವನ್ನು ಅಗ್ನಿಯಲ್ಲಿ ಹೋಮಿಸ್ತೀರಿ ಅಂತ. ಒಳ್ಳೆಯ ಮಾತು ಶರಭಂಗರು ಹೇಳ್ತಾರೆ. ಏನು ಹೇಳ್ತಾರೆ ಅವರು ಅಂದರೆ, ದಂಡ ಇದು ಮುಖ್ಯ. ಏನು ಹೇಳ್ತಾರೆ ಅಂತಂದರೆ, ಶರಭಂಗರು ಹೇಳೋದು, ಈ ಕಣ್ಣಲ್ಲಿ ರಾಮನನ್ನು ನೋಡಿದ್ದೇನೆ, ಕಣ್ತುಂಬ ರಾಮನನ್ನು ನೋಡಿದ್ದೇನೆ, ಈ ಕಿವಿಯಲ್ಲಿ ರಾಮನ ಮಾತನ್ನು ಕೇಳಿದ್ದೇನೆ, ಈ ನಾಲಗೆಯಲ್ಲಿ ರಾಮನನ್ನು ಸ್ತೋತ್ರ ಮಾಡಿದ್ದೇನೆ ರಾಮನ ಎದುರಿನಲ್ಲಿ, ಈ ಕೈಯಿಂದ ರಾಮದೇವರ ಕಾಲನ್ನು ಮುಟ್ಟಿದ್ದೇನೆ, ಈ ಕಾಲಿನಿಂದ ರಾಮನಿಗೆ ನಾನು ಪ್ರದಕ್ಷಿಣೆ ಬಂದಿದ್ದೇನೆ, ಯಾವ ಕಣ್ಣಿನಿಂದ ರಾಮನನ್ನು ನಾನು ನೋಡಿದ್ದೇನೆ ಈ ಕಣ್ಣಿನಿಂದ ಇನ್ನೊಬ್ಬನನ್ನು ನೋಡಬಾರದು ಅನ್ನುವುದು ಶರಭಂಗರ ಚಿಂತನೆ. ಹಾಗಾಗಿ ಹೇಳಿದರು, ಈ ಕಣ್ಣಿನಿಂದ ನಾನು ರಾಮನನ್ನು ನೋಡಿದ್ದೇನೆ, ಇನ್ನು ಒಂದು ಕ್ಷಣ ಬದುಕಿದರೆ ರಾಮನ ವಿರೋಧಿಗಳನ್ನು ನೋಡಬೇಕಾಗುತ್ತೆ, ಬೇಡ ಈ ದೇಹ, ಈ ಕಿವಿಯಿಂದ ಏನೋ ಕೇಳಬಾರ್ದನ್ನು ಕೇಳಬೇಕು, ಬೇಡ ನನಗೆ ಅಂತ ತೀರ್ಮಾನಕ್ಕೆ ಬರ್ತಾರೆ ಶರಭಂಗರು. ಎಂಥ ಚಿಂತನೆ ಇದು! ರಾಮ ದಂಡ, ದಂಡಕಾರಣ್ಯದಲ್ಲಿರ್ತಕ್ಕಂತಹ ದಂಡ ಅಂದರೆ ಇನ್ನು ಶರಭಂಗರು ದಂಡ ಹಿಡ್ಕೊಂಡಿದ್ದಾರೆ ಅಂತ ಅಲ್ಲ, ಮನೋದಂಡ, ವಾಗ್ದಂಡ, ಇಂದ್ರಿಯ ದಂಡ, ದೇಹದಂಡನೆ ಮಾಡತಕ್ಕಂತಹ ನಿಜವಾದ ದಂಡಕರ ಅರಣ್ಯ ಇದು, ಸಾಧಕರ ಅರಣ್ಯ ಇದು. ಹಾಗಾಗಿ ರಾಮದೇವರು ಮುನಿವೇಷದಿಂದ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡ್ತಾನೆ. ತಲೆಗೆ ಎಣ್ಣೆ ಹಾಕಲಿಲ್ಲ, ಆ ಹಾಲಿನ ಮರದ ಹಾಲನ್ನು ನೊರೆಯನ್ನು ತಲೆಗೆ ಹಾಕ್ಕೊಂಡು ತಲೆಯನ್ನು ಕೂದಲು ಕಟ್ಟಿಕೊಳ್ತಾನೆ ರಾಮದೇವರು, ತಪಸ್ವಿ ಜೀವನ. ಮರದ ತೊಗಟೆಯನ್ನು ಹಾಕ್ಕೊಂಡು ರಾಮದೇವರು ಕಾಡಿಗೆ ಪ್ರವೇಶ ಮಾಡ್ತಾರೆ. ನೋಡಿಯಂತೆ, ಕಾಡಿಗೆ ಪ್ರವೇಶ ಮಾಡುವಾಗ ಹೇಗಿರಬೇಕು ಅಂದರೆ ವನ್ಯಜೀವನ ಅಂತ. ಕಾಡಲ್ಲಿ ಏನು ಸಿಗ್ತದೆ ಅದೇ ಮರದಲ್ಲಿ ಬರತಕ್ಕಂತಹ ಹಾಲು ತಲೆಗೆ ಹಾಕಿ, ಪರಿಮಳದ ಎಣ್ಣೆ ಅಲ್ಲ, ಅಷ್ಟೇ ಕಾಡಿನಲ್ಲಿ ಅವರದು ಜೀವನ. ಅಲ್ಲಿ ಬಟ್ಟೆ ಶುದ್ಧ ಸಸ್ಯ, ಮನೆಯವಾದ ಬಟ್ಟೆ, ಯಾವ ಪ್ರಾಣಿಯನ್ನು ಕೊಲ್ಲುವಂತಹ ಅವಶ್ಯಕತೆಯೇ ಇಲ್ಲ ಅಲ್ಲಿ. ಆಹಾರ ಮರದಲ್ಲಿ ಬೆಳೀತಕ್ಕ ಹಣ್ಣು ಹಂಪಲುಗಳು, ಇಷ್ಟೇ ಜೀವನ. ಅಲ್ಲಿ ಹರಿಯುವ ನೀರು ಅದು ಉಪಜೀವನ. ಇದು ದಂಡಕ ಅರಣ್ಯಕ್ಕೆ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ರಾಮದೇವರು ತಾನು ದಂಡನೆ ಮಾಡಿದ ಹಾಗೆ ತೋರಿಸಿ ಇಡೀ ಜಗತ್ತಿಗೆ ಭಗವಂತ ಮಾರ್ಗದರ್ಶನ ಮಾಡಿದ. ನಮ್ಮ ಜೀವನ ಹೇಗಿರಬೇಕು, ದಂಡನೆ ನಾವು ಹೇಗೆ ಮಾಡಬೇಕು, ನಮ್ಮನ್ನು ಇನ್ನೊಬ್ಬ ದಂಡನೆ ಮಾಡಬಾರದು, ನಮ್ಮನ್ನು ನಾವೇ ದಂಡಿಸಿಕೊಡಬೇಕು. ದಿನದಿಂದ ನಾವು ಹೇಳಬೇಕು, ಕಣ್ಣಿಗೆ ಇದನ್ನು ನೋಡು ಅಂತ ಹೇಳಬೇಕು, ಇದನ್ನು ಬಿಟ್ಟು ಇದನ್ನು ಇನ್ನೊಂದನ್ನು ನೋಡಬಾರದು ಅಂತ ನಾವು ಹೇಳಬೇಕು. ಮೊಬೈಲ್ ಇಷ್ಟು ಹೊತ್ತು ನೋಡಬೇಕು, ನಾವು ನೀವು ಮಾಡಿಕೊಳ್ಳಿ. ಹೇಗೆ ಜಪ ಇಷ್ಟೇ ಹೊತ್ತು, 5 ನಿಮಿಷಕ್ಕಿಂತ ಜಾಸ್ತಿ ಇಲ್ಲ, ಮೊಬೈಲಿಗೂ ಹಾಗೆ ಮಾಡಿ ಸಮಾನ. 5 ನಿಮಿಷ ನೋಡೋದು ಹಾಗೆ ಯಾಕೆ ಮಾಡಬಾರ್ದು, ನೋಡಬೇಡಿ, ಪೂರ ಬೇಡ ಅಂತ ಹೇಳಿದ್ರೆ ಕದ್ದು ನೋಡ್ತದೆ ಅದು, ಸ್ವಲ್ಪ ಹೊತ್ತು ನೋಡು ಅಂತ ಅದಕ್ಕೆ ಮಾಡಿ. ದಂಡನೆ ಮಾಡಿ, ದಂಡನೆ ಅಂದರೆ ಎಲ್ಲ ದಂಡನೆ ಮಾಡಿ ಅಂತ ಅಲ್ಲ, ಯಾವುದು ಶಾಸ್ತ್ರ ನಿಷಿದ್ಧ ನಾಲಿಗೆ ಬೇಕು ಅಂತ ಬಯಸ್ತದೆ ಅದನ್ನು ದಂಡನೆ ಮಾಡಿ. ಅಪ್ಪ ಇದನ್ನು ಕೇಳಬೇಡ ನೀನು ಅಂತ ಹೇಳಿ. ಒಂದು ದಿನ ಕೇಳುವುದಿಲ್ಲ, ನೀವು 4 ದಿನ ಆದರೆ ಅದು ಒಪ್ಪಿಕೊಳ್ಳುತ್ತೆ. ಅದು ನಮ್ಮ ನಾಲಿಗೆಗೆ ಇದನ್ನು ತಿನ್ನಬೇಡ ತಿನ್ನಬೇಡ ಅಂತ ಹೇಳಿ ನಾವು ಕಲಿಸಿಕೊಡಬೇಕಾದ್ದು ದಂಡನೆ. ಅಂದರೆ ರಾಮನ ಹಾಗೆ
ಎಲ್ಲಿಯೋ ಹೋಗಿ ದಂಡನೆ ಮಾಡಬೇಕಾಗಿಲ್ಲ, ಮನೆಯಲ್ಲಿ ಕೂತು ನಮ್ಮ ದೇಹವನ್ನು ನಾವೇ ದಂಡನೆ ಮಾಡಲಿಕ್ಕಾಗತ್ತೆ, ದಂಡಕಾರಣ್ಯ ಮಾಡಲಿಕ್ಕಾಗತ್ತೆ ಅಂತ ರಾಮದೇವರು ತೋರಿಸಿಕೊಟ್ಟಿದ್ದಾರೆ ಅಂತ. ದಂಡ ದಮಯಿತ ದಮಃ, ಎಲ್ಲ ಶಬ್ದ ಅದೇ, ದಮಯಿತ ದಮನೆ ಮಾಡಿದ. ನಾವು ದಮನೆ ಮಾಡ್ತೇವೆ ಇನ್ನೊಬ್ಬರನ್ನು, ಹೇ ಸುಮ್ಮನಿರು ಅಂತ, ನೋಡಬೇಡ ಮೊಬೈಲ್ ಅಂತ ಎಲ್ಲ ಹೇಳ್ತಾನೆ. ನೀವು ನೋಡ್ತೀರಲ್ಲ, ಯಾಕೆ ನೋಡ್ತೀರಿ ಅಂತ. ಒಬ್ಬರು ತಂದೆ ತಾಯಿಗಳು, ಮಗ ಟಿ ವಿ ನೋಡ್ತಾನೆ ಅಂತ ಅವ್ರು ಏನು ಮಾಡಿದ್ರು ಆಲೋಚನೆ ಮಾಡಿ, ನಾನು ನೋಡಿದರೆ ಮಕ್ಕಳು ನೋಡ್ತಾರೆ, ಅದಕ್ಕೆ ಏನು ಮಾಡಿದ್ರು, 8 ಗಂಟೆ ಆದಮೇಲೆ ದೀಪ ಆರಿಸುವುದು ಮಲಗಿಬಿಡ್ತು, ಯಾಕಂದರೆ ಮಕ್ಕಳು ಮಲಗ್ತಾರೆ, ಮಕ್ಕಳು ನಿದ್ರೆ ಮಾಡಿದರು. ಅವ್ರಿಗೆ ಖುಷಿ, ಯಾಕೆಂತಂದರೆ ನಮ್ಮ ಮಕ್ಕಳು ಚೆನ್ನಾಗಿ ಆಗಿದ್ದಾರೆ. ಆದರೆ ಇವರು 8 ಗಂಟೆಗೆ ಮಲಗೋದು, 9 ಗಂಟೆಗೆ ಹೇಳೋದು, ಮತ್ತೆ ಟಿ ವಿ ನೋಡೋದು. ನಾವು ಟಿ ವಿ ಎಂಜಾಯ್ ಮಾಡಿದ್ದೇವೆ, ಮಕ್ಕಳು ನೋಡಲಿಲ್ಲ ಚೆನ್ನಾಗಿದ್ದಾರೆ. ಒಂದು ದಿವಸ ನೋಡ್ತಾರೆ, ಅಪ್ಪ ಅಮ್ಮ ಟಿ ವಿ ನೋಡ್ತಾ ಇದ್ದಾರೆ, ಪಕ್ಕ ಏನೋ ಶಬ್ದ ಆಯಿತು, ನೋಡ್ತಾರೆ ಮಕ್ಕಳು ಅವರೊಟ್ಟಿಗೆ ಎದ್ದಿದ್ದಾರೆ, ಅವರಿಗೆ ಇವರಿಗೆ ಗೊತ್ತೇ ಇಲ್ಲ, ಹಿಂಬದಿಯಲ್ಲಿ ಕೂತು ನೋಡ್ತಾರೆ. ನಾವು ಎಷ್ಟು ಚುರುಕು, ನಮ್ಮ ಮಕ್ಕಳು ನಮಗಿಂತ ಚುರುಕಾಗಿರ್ತಾರೆ. ನಾವು ಎಲ್ಲಿವರೆಗೆ ದಂಡನೆ ಮಾಡುವುದಿಲ್ಲ, ಇನ್ನೊಬ್ಬರನ್ನು ದಂಡನೆ ಮಾಡಲಿಕ್ಕಾಗುವುದಿಲ್ಲ ಅಂತ ನಮಗೆ ಹೇಳುವ ಅಧಿಕಾರನೇ ಇರುವುದಿಲ್ಲ. ದಂಡ, ನಾವು ನಮ್ಮನ್ನು ದಂಡನೆ ಮಾಡಿದರೆ ನಮ್ಮ ಮನೆಯನ್ನು ಇಡೀ ದಂಡನೆ ಮಾಡಲಿಕ್ಕಾಗತ್ತೆ. ಅದು ಹೇಗೆ ಅಂದರೆ, ಬಲಾತ್ಕಾರದ ದಂಡನೆ ಅಲ್ಲ, ನಮ್ಮ ನೈಜ ಜೀವನದಿಂದ ನಾವು ಇನ್ನೊಬ್ಬರನ್ನು ದಂಡನೆ ಮಾಡುವಂತಹ ಕ್ರಮ. ದಂಡ ದಮಯಿತ ಆತ್ಮಾನಂ ದಮಯಿತ, ತನ್ನನ್ನು ದಮನೆ ಮಾಡ್ತಾನೆ. ಅದು ಹೇಗೆ ಅಂದರೆ ದಮದ ಮೂಲಕ. ದಮ ಅಂದರೆ ನಮ್ಮ ದೇವರೇ ವ್ಯಾಖ್ಯಾನ ಮಾಡಿದ್ದಾನೆ ಉದ್ಧವ ಗೀತೆಯಲ್ಲಿ, ಅದು ಏನು ಅಂದರೆ ಮದ ವಿಪರ್ಯಾಸಾತ್ ದಮಃ ಇಂದ್ರಿಯ ನಿಗ್ರಹ ಅಂತ. ಅದನ್ನು ಭಗವಂತನಲ್ಲಿ ಮನಸ್ಸನ್ನು ಇಟ್ಟರೆ ಆವಾಗ ಇಂದ್ರಿಯವನ್ನು ದಮನೆ ಮಾಡಲಿಕ್ಕಾಗತ್ತೆ ಅಂತ. ಇಂದ್ರಿಯಗಳಿಗೆ ಒಳ್ಳೆಯ ವಿಷಯವನ್ನು ಕೊಟ್ಟರೆ ಕೆಟ್ಟ ವಿಷಯದಿಂದ ಕುರಂಗನಿಂದ ದೂರ ಆಗಿಬಿಡ್ತದೆ ಅನ್ನುವ ಚಿಂತನೆ ರಾಮಾಯಣದಲ್ಲಿ ಬಂದಿರತಕ್ಕಂಥದ್ದು. ಈ ಅರಣ್ಯಕಾಂಡದಲ್ಲಿ ತ್ರಿದಶ ಮುನಿಕೃತೆ ರಾಮದೇವರು ಪ್ರವೇಶ ಮಾಡಿತ್ತು. ವಿರಾದ ಅಂತ ಒಬ್ಬ ಸಿಗ್ತಾನೆ. ವಿರಾದ ಅಂತಂದರೆ ಒಬ್ಬ ಗಂಧರ್ವ, ಅವನು ತುಂಬುರು ಅನ್ನತಕ್ಕಂತಹ ಒಬ್ಬ ಗಂಧರ್ವ. ಅವನು ಶಾಪಗ್ರಸ್ತನಾಗಿ ಭೂಮಿಗೆ ಬರ್ತಾನೆ. ಶಾಪ ಯಾಕೆ ಅಂತಂದರೆ ಉರ್ವಶಿರತೆಯೇ ಅಂತ. ಅವನು ಅಪ್ಸರೆ ಉರ್ವಶಿಯನ್ನು ಕಾಮಿಸಿದ, ಹಾಗಾಗಿ ಶಾಪ ಕೊಟ್ಟ. ಆ ಶಾಪದ ಫಲವಾಗಿ ವಿರಾದನಾಗಿ ರಾಕ್ಷಸ ಶರೀರದಲ್ಲಿ ಅರಣ್ಯದಲ್ಲಿ ಪ್ರವೇಶ ಮಾಡಿದ. ನೋಡಿ, ದಂಡಕಾರಣ್ಯದಲ್ಲಿ ವಿರಾದನ ಕಥೆಯನ್ನು ಹೇಳ್ತಾರೆ. ಯಾಕೆ ಅಂತಂದರೆ ಅವನು ಯಾಕೆ ಇಲ್ಲಿ ಬಂದ, ದೇವತೆಗಳು ಭೂಮಿಗೆ ಬಂದರು ಯಾಕೆ, ಶಾಪಗ್ರಸ್ತರಾಗಿ. ಯಾಕೆ ಶಾಪಗ್ರಸ್ತನಾದ, ತನ್ನನ್ನು ದಂಡನೆ ಮಾಡಿಕೊಳ್ಳಲಿಕ್ಕಾಗಿಲ್ಲ ಅವನಿಗೆ, ಅಂದರೆ ಉರ್ವಶಿಯಲ್ಲಿ ಆಸಕ್ತನಾದ, ಇದು ದಂಡನೆ ಮಾಡಲಿಲ್ಲ, ಚಾಪಲನಾದ. ಚಪಲನಾದದಕ್ಕೆ ಶಿಕ್ಷೆಯಿಂದ ಅರಣ್ಯಕ್ಕೆ ಬಂದ. ಅರಣ್ಯದಲ್ಲಿ ಬಂದು ಇನ್ನಷ್ಟು ಪಾಪ ಮಾಡಿದ. ಶಾಸ್ತ್ರದಲ್ಲಿ ಹೇಳ್ತಾರೆ, ಪಾಪಾತ್ ದಾರಿದ್ರ್ಯ ಸಂಭವ, ದಾರಿದ್ರ್ಯಾತ್ ಪುನಃ ಪಾಪ ಸಂಭವ ಅಂತ. ಕ್ರಮನೇ ಹಾಗೆ, ಒಂದು ಪಾಪ ಮಾಡಿದರೆ ನಾವು ದರಿದ್ರರಾಗಿ ಬರ್ತೇವೆ. ದರಿದ್ರರಾದರೆ ಜೀವನ ನಡೆಸಲಿಕ್ಕಾಗುವುದಿಲ್ಲ, ಕದಿಬೇಕು, ದರೋಡೆ ಮಾಡಬೇಕು, ಕೆಟ್ಟ ಕೆಲಸಗಳನ್ನು ಮಾಡಬೇಕು, ಮತ್ತೆ ಅದರಿಂದ ಪುನಃ ಪಾಪ, ಪಾಪದಿಂದ ದಾರಿದ್ರ್ಯ, ದಾರಿದ್ರ್ಯದಿಂದ ಮತ್ತೆ ಪಾಪ. ಹಾಗಾಗಿ ಆ ಗಂಧರ್ವ ಶಾಪಗ್ರಸ್ತನಾಗಿ ಬಂದ. ಕಾಡಿನಲ್ಲಿ ಸಾಧನೆ ಮಾಡಲಿಕ್ಕಾಗತ್ತಾ ಶರಭಂಗರ ಹಾಗೆ? ಮಾಡಲಿಕ್ಕಾಗಲಿಲ್ಲ. ಇದ್ದವರಿಗೆಲ್ಲ ಹಿಂಸೆ ಕೊಡುವವನ ವಿರಾದನಾಗಿ ಬಂದ. ಶಬ್ದ ಚೆನ್ನಾಗಿದೆ ನೋಡಿ. ರಾಧಾ ಅಂತ ಅಂದರೆ ಜ್ಞಾನ ಅಂತ ಅರ್ಥ, ಸಿದ್ಧಿ ಅಂತ ಅರ್ಥ. ರಾಧ ಸಿದ್ಧೋ, ಸಿದ್ಧಿ ಅಂತ ಅರ್ಥ, ಜ್ಞಾನ ಅಂತ. ವಿರಾದ ಅಂದರೆ ನೆಗೆಟಿವ್, ಇಲ್ಲದಿದ್ದವ, ಜ್ಞಾನ ಶೂನ್ಯನಾದ ಅಂತ. ಗಂಧರ್ವ ಅಂತಂದರೆ ತನ್ನ ಕಂಠದ ಮಾಧುರ್ಯದ ಮೂಲಕ, ತನ್ನ ಜ್ಞಾನದ ಮೂಲಕ ಇಡೀ ಜಗತ್ತನ್ನು ತನ್ನ ಕಡೆಗೆ ಸೆಳೆದವ. ಆದರೆ ಯಾವುದೋ ಒಂದು ತಪ್ಪು ಮಾಡಿದ್ದಕ್ಕೆ ಶಾಪಗ್ರಸ್ತನಾಗಿ ಭೂಮಿಗೆ ಬಂದ. ಜ್ಞಾನ ಶೂನ್ಯನಾದ, ಶಕ್ತಿ ಕುಂಠಿತನಾದ, ಅವನ ಕಂಠನೇ ಬಿದ್ದು ಹೋಯಿತು. ಶರೀರನೂ ಇಲ್ಲ ಅವನಿಗೆ, ಶಾರೀರನೂ ಇಲ್ಲ, ಎಲ್ಲದರಿಂದನೂ ವಂಚಿತನಾಗಿ ಬಿಡ್ತಾನೆ. ಆ ವಿರಾದ ಸೀತಾದೇವಿಯನ್ನು ಎತ್ತಿಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೀತಾದೇವಿ ರಾಮದೇವರ ಹತ್ರ ನಿವೇದಿಸಿಕೊಳ್ತಾಳೆ. ರಾಮದೇವರು ಸೀತಾದೇವಿಯನ್ನು ರಕ್ಷಣೆ ಮಾಡ್ತಾರೆ. ಲಕ್ಷ್ಮಣ ರಾಮದೇವರನ್ನೇ ಹೊತ್ತುಕೊಂಡು ಹೊರಡ್ತಾನೆ. ಆಗ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಸೇರಿ ತನ್ನ ಖಡ್ಗದಿಂದ ಒಬ್ಬ ಎಡಬಾಹುವನ್ನು ಒಬ್ಬ ಬಲಬಾಹುವನ್ನು ಕತ್ತರಿಸ್ತಾರೆ. ವಿರಾದನಿಗೆ ಶಿಕ್ಷೆ ಕೊಡ್ತಾರೆ. ಅವನ ದೇಹವನ್ನು ಕಂಠದ ತನಕ ಮಣ್ಣಲ್ಲಿ ಹೂತು ಬಿಡ್ತಾರೆ. ಆ ಗಂಧರ್ವ ಶರೀರ ಸತ್ವಾಯಿತು, ಆದರೆ ಅಲ್ಲಿದ್ದ ಜೀವ ಮೇಲಕ್ಕೆ ಬಂತು. ಈ ಇತಿಹಾಸ ಪುರಾಣಗಳ ವೈಶಿಷ್ಟ್ಯ ಇದು.
ಶರೀರ ಬೇರೆ ಆತ್ಮ ಬೇರೆ ಈ ಚಿಂತನೆಯನ್ನು ನಮಗೆ ಕೊಡ್ತದೆ. ಈ ಕಥೆಗಳಲ್ಲಿ ನಾವು ಕಾಣಬೇಕಾದ ಅಂಶ ಇಷ್ಟು, ಸತ್ತ ಅಂತ ಅಷ್ಟೇ ಅಲ್ಲ, ಸತ್ತ ಆದ ಮೇಲೆ ಅವನ ಕಥೆಯನ್ನು ಮುಂದುವರಿಸ್ತದೆ. ನೀವು ರಾಮಾಯಣದಲ್ಲಿ ಯಾವುದೇ ಒಂದು ಘಟ್ಟ ನೀವು ತೆಗೆದು ನೋಡಿ, ಅಲ್ಲಿಗೆ ಕತೆ ನಿಲ್ಲಿಸಿ, ರಾವಣ ಸತ್ತ ನಿಲ್ಲಿಸುವುದಿಲ್ಲ ಕತೆ, ಕುಂಭಕರ್ಣ ಸತ್ತ ಕತೆ ನಿಲ್ಲಿಸುವುದಿಲ್ಲ, ರಾವಣ ಮತ್ತೆ ಶಿಶುಪಾಲನಾಗಿ ಹುಟ್ಟಿದ, ಕುಂಭಕರ್ಣ ದಂತವಕ್ರನಾಗಿ ಹುಟ್ಟಿದ, ಕತೆ ಮುಂದುವರಿಸ್ತಾರೆ ನೋಡಿ. ಅಂದರೆ ಈ ಇತಿಹಾಸಗಳ ಆ ಕತೆ ಹೇಳೋದರ ಹಿನ್ನೆಲೆಯಲ್ಲಿ ಈ ಶರೀರಕ್ಕಿಂತ ಅತಿರಿಕ್ತನಾದ ಒಬ್ಬ ಆತ್ಮ ಇದ್ದಾನೆ, ದೇಹವೇ ಸರ್ವಸ್ವ ಅಲ್ಲ, ದೇಹಕ್ಕಿಂತ ಬೇರೆಯಾದ ಒಬ್ಬ ಜೀವ ಇದ್ದಾನೆ, ಈ ಚಿಂತನೆಯನ್ನು ನಮಗೆ ನೀಡ್ತಾ ಇದ್ದಾರೆ. ಈ ಕಥೆಯಲ್ಲಿಯೂ ಅಷ್ಟೇ, ವಿರಾದನನ್ನು ಯಾವಾಗ ಭಗವಂತ ಬಾಹುವನ್ನು ಕತ್ತರಿಸಿ ಭಗವಂತ ಮಣ್ಣಲ್ಲಿ ಕತ್ತಿನ ತನಕ ಹುಳಿಡ್ತಾನೆ, ಆಗ ಆ ಗಂಧರ್ವ ಮೇಲಕ್ಕೆ ಬರ್ತಾನೆ, ರಾಮದೇವರನ್ನು ಸ್ತೋತ್ರ ಮಾಡ್ತಾನೆ ಅಂತೆ. ಸ್ತೋತ್ರ ಮಾಡಿ ನಿನ್ನಂತಹ ದೇವರು ಮತ್ತೊಬ್ಬರಿಲ್ಲ ಅಂತ. ಎಲ್ಲಿಯಾದರೂ ಕೊಂದರೆ ಥ್ಯಾಂಕ್ಸ್ ಅಂತ ಹೇಳುವ ಕ್ರಮ ಉಂಟ? ಕೊಂದರೆ ಬೈಬೇಕು, ನಾನು ಕೊಂದಿದ್ದೀಯಾ, ಮಹಾಪಾಪಿ, ಕ್ರಿಮಿನಲ್ ಕೇಸ್ ಆಗಬೇಕು, ಜೈಲು ಕೊಡಬೇಕು. ಆ ಗಂಧರ್ವ ಹೇಳ್ತಾನೆ, ಸ್ವಾಮಿ ನಿನಗೆ ಅನಂತ ಪ್ರಣಾಮಗಳು ಅಂತ. ಯಾಕೆಂತಂದರೆ ಅವನಿಗೆ ಬೇಡವಾದ ಕೆಟ್ಟ ರಾಕ್ಷಸ ದಾನವ ಶರೀರ ಅವನಿಗೆ ಬಂತು. ರಾಮದೇವರು ಬಾಹು ಕತ್ತರಿಸುವುದರ ಮೂಲಕ ಅವನನ್ನು ಮೇಲಕ್ಕೆ ಎತ್ತಿದ, ಅವನ ಮೂಲ ರೂಪಕ್ಕೆ, ಗಂಧರ್ವ ರೂಪಕ್ಕೆ ಕಳುಹಿಸಿಕೊಟ್ಟ. ವಿರಾಧನಿಗೆ ವಿಶಿಷ್ಟವಾದ ರಾಧ ಜ್ಞಾನವನ್ನು ಕೊಟ್ಟು ಮೂಲ ರೂಪಕ್ಕೆ ಮುಟ್ಟಿಸಿದ ರೂಪ ರಾಮದೇವರು. ತ್ರಿದಶ ಮುನಿಕೃತೆಯೇ, ಅದನ್ನೇ ಆಚಾರ್ಯರು ಹೇಳಿದ್ದು. ದಂಡಕಾರಣ್ಯಕ್ಕೆ ಬಾರದೇ ಹೋಗಿದ್ದರೆ ಆ ವಿರಾಧನ ಕತೆ ನಿತ್ಯ ಹೀಗೇನೇ ಆಗ್ತಿತ್ತು, ಬವಣೆ ರಕ್ಷಣೆ ಮಾಡುವವರು ಯಾರೂ ಇರಲಿಲ್ಲ. ಭಗವಂತ ಈ ಮುನಿಗಳಿಗೋಸ್ಕರ, ಈ ಗಂಧರ್ವರಿಗೋಸ್ಕರ, ಅವರ ರಕ್ಷಣೆಗೋಸ್ಕರ ಭಗವಂತ ಈ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿದ, ಅದರ ಮೂಲಕ ಅವನಿಗೆ ಎಚ್ಚರ ಕೊಟ್ಟ, ಅವನ ಬಾಹುವನ್ನು ಕತ್ತರಿಸಿದ. ಬಾಹು ನಾವು ಹೇಳೋದುಂಟಲ್ಲ, ನಾವೇನು ಹೇಳ್ತೇವೆ, ನಿನ್ನ ಕೈಯಲ್ಲಿ ಮಾಡಿದ್ದನ್ನು ನಿನ್ನ ಕೈಯಲ್ಲಿ ತಿನ್ನು ಅಂತ ಹೇಳುವ ಕ್ರಮ ನಮ್ಮಲ್ಲಿ. ಅಂದರೆ ನಾವು ಕೈಯಿಂದ ಏನು ಮಾಡ್ತೇವೆ ಅದನ್ನು ಕೈಯಿಂದ ಮಾಡುವುದಲ್ಲ, ಯಾವುದೇ ಇಂದ್ರಿಯದಿಂದ ಮಾಡಿದರೂ ಕೂಡ ಅದು ನಿನ್ನ ಕೈಯಲ್ಲಿ ಮಾಡಿದ್ದನ್ನು ನಿನ್ನ ಕೈಯಲ್ಲೇ ತಿನ್ನು ಅಂತ. ಕೈ ಅನ್ನೋದು ಒಂದು ಕರ್ಮಗಳಿಗೆಲ್ಲ ಸಂಕೇತ, ಒಳ್ಳೆಯ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಅದು ಕರ್ಮ, ಅದನ್ನು ನೆನಪಿಸುವಂತಹದ್ದು ಕೈ. ನಮ್ಮಲ್ಲಿ ಹೇಳ್ತೇವೆ ನೋಡಿ, ನಾವು ಒಬ್ಬನಿಗೆ ಹೇಳ್ತೇವೆ, ನೋಡು ಒಳ್ಳೆಯ ಎಳ್ನೀರಿದೆ, ತೆಂಗಿನ ಮರ ಹತ್ತಿ ಎಳ್ನೀರು ಕೊಡು ಅಂತ. ಆಗ ನೀವು ಹೇಳ್ತೀರಿ, ನನ್ನ ಕೈಯಿಂದ ಈ ಮರ ಹತ್ತಲಿಕ್ಕೆ ಆಗುವುದಿಲ್ಲ ಅಂತ. ನನ್ನ ಕೈಯಿಂದ ಏನು, ಕಾಲಿಂದ ಹತ್ತು ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಾದರೂ ಮಾಡೋದಾದರೆ ಬೆಟ್ಟ ಹತ್ತು ಅಂತ ಹೇಳ್ತಾರೆ, ನನ್ನ ಕೈಯಿಂದ ಆಗುವುದಿಲ್ಲ ಅಂತ ಹೇಳ್ತಾನೆ. ಬೆಟ್ಟ ಹತ್ತುದು ಕಾಲಿನಿಂದ, ಕೈಯಿಂದ ಯಾರಾದರೂ ಹತ್ತಾರ? ಅಂದರೆ ಏನಾದರೂ ಒಂದು ಕೆಲಸ ಹೇಳುವಾಗ ಅದನ್ನು ಕೈ ಅಂತ ಹೇಳುವ ಕ್ರಮ. ಅಂದರೆ ಕೈ ಅನ್ನೋದು ಕರ್ಮೇಂದ್ರಿಯ, ಕರ್ಮವನ್ನು ಸೂಚನೆ ಮಾಡತಕ್ಕಂಥದ್ದು. ಈ ವಿರಾದ ಕೆಟ್ಟ ಯೋನಿಯಲ್ಲಿ ಯಾಕೆ ಹುಟ್ಟಿದ ಅಂತಂದರೆ ಅವನು ಕೆಟ್ಟ ಕರ್ಮವನ್ನು ಮಾಡಿದ. ದೇವರು ಆ ಬಾಹುವನ್ನೇ ಕತ್ತರಿಸಿದ. ಅದರ ಅರ್ಥ ಏನು ಅಂದರೆ, ಕೆಟ್ಟ ಕೆಲಸ ಮಾಡುವ ಅಂದರೆ ಕೆಟ್ಟ ಕರ್ಮದ ಶಕ್ತಿ ಅದು ಕರ್ಮ ಬಾಹು. ಎರಡು ಬಾಹುವನ್ನು ಭಗವಂತ ದಂಡ ದಮಯಿತ ದಮಃ, ಭಗವಂತ ಅದನ್ನು ಕತ್ತರಿಸಿ ಹಾಕಿದ. ಅಲ್ಲಿ ಸುಬಾಹು ಇದ್ದ, ಅವನನ್ನು ಕೊಂದೇ ಬಿಟ್ಟಿದ್ದ. ಆದರೆ ಇವನು ಕೊಂದದ್ದಲ್ಲ, ಇವನು ಮೇಲಕ್ಕೆ ಕಳಿಸಿದ. ನಮ್ಮ ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಅಥ ದೈತ್ಯಹತಿ ತಮಸಸ್ಥಿರ, ದೈತ್ಯರನ್ನು ಕೊಲ್ಲುವುದು ಅಂದರೆ ತಮಸ್ಸಿಗೆ ಕಳಿಸುವುದು. ಗಂಧರ್ವರನ್ನು ದೇವತೆಗಳನ್ನು ಕೊಲ್ಲುವುದು ಅಂದರೆ ಹಾಗಲ್ಲ, ದೇಹದಿಂದ ಬೇರ್ಪಡಿಸುವುದು, ಕೆಟ್ಟ ದೇಹದಿಂದ ಬೇರ್ಪಡಿಸಿ ಅವರ ಮೂಲ ರೂಪಕ್ಕೆ ಕಳಿಸಿಕೊಡುವ ಕಾರ್ಯಕ್ರಮ ಭಗವಂತ ರಾಮನಾಗಿ ಮಾಡಿದ. ಆ ವಿರಾಧನನ್ನು ಅವನ ಮೂಲ ರೂಪಕ್ಕೆ ಕಳಿಸಿದ. ಕೆಟ್ಟ ದಾನವ ಶರೀರ ಹೋಯಿತು, ಒಳ್ಳೆಯ ಶರೀರ ಬಂತು. ನಾವು ದೇವರಲ್ಲಿ ಹೇಳಬೇಕಾದಿಷ್ಟೇ ನೋಡಿ, ವಿರಾಧನ ಹಾಗೆ ನಮ್ಮ ಜೀವನ. ವಿರಾಧನ ಅಷ್ಟು ಪೂರ್ಣ ಅಲ್ಲದಿದ್ದರೂ ಕೂಡ ಭಗವಂತನ ರಾಧ ಇಲ್ಲ, ಜ್ಞಾನ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ವಿರಾಧನ ಹಾಗೆ ನಾವು. ನಾವು ದೇವರ ಹತ್ರ ಹೇಳಬೇಕಾದಿಷ್ಟೇ, ಆ ವಿರಾಧನ ಬಾಹು ನೀವು ಕತ್ತರಿಸಿ ವಿರಾಧನಿಗೆ ಒಳ್ಳೆಯ ಜ್ಞಾನ ಕೊಟ್ಟರಿ. ಈ ವಿರಾಧ, ಇವನಿಗೆ ಜ್ಞಾನ ಇಲ್ಲ, ನೀನೇನು ಮಾಡಬೇಕು, ಬಾಹು ಕತ್ತರಿಸಬೇಕು. ಬಾಹು ಕತ್ತರಿಸುವುದಲ್ಲ, ಬಾಹು ಅಂದರೆ ಕರ್ಮ, ಕೆಟ್ಟ ಕೆಲಸಗಳು. ನನ್ನ ಕೆಟ್ಟ ಕೆಲಸದಲ್ಲಿ ಮಾಡತಕ್ಕಂತಹ ಮನಸ್ಸಿನ ಆ ಭವಣೆ ಪ್ರವಣತೆ ಅದನ್ನು ಇಲ್ಲ ಅಂತ ಮಾಡು. ಮನಸ್ಸು ಸರಿಯಾದ ಕರ್ಮದಲ್ಲಿ ತೊಡಗುವ ಹಾಗೆ ಮಾಡು. ನನ್ನ ಕೈ ಕತ್ತರಿಸು. ನಾವು ಹೇಳ್ತೇವೆ ನೋಡಿ, ಕೈ ಕಟ್ಟಿದ ಹಾಗೆ ಆಯಿತು ದೇವರೇ, ಕೆಟ್ಟ ಕೆಲಸ ಮಾಡುವಾಗ ಕೈ ಕಟ್ಟಿದ ಹಾಗೆ ಮಾಡು ಅಂತ ದೇವರಲ್ಲಿ ನಿವೇದಿಸಿಕೊಂಡರೆ ವಿರಾಧನನ್ನು ರಕ್ಷಣೆ ಮಾಡಿದ ದೇವರು ನಮ್ಮನ್ನೂ ರಕ್ಷಣೆ ಮಾಡ್ತಾರೆ ಅಂತ. ಸೀತಾದೇವಿ ಕೇಳಿದ್ರಂತೆ ರಾಮದೇವರ ಹತ್ರ, ಸ್ವಾಮಿ ದಂಡಕಾರಣ್ಯ ಇದು, ನೀವು ದಂಡನೆ ಮಾಡುವವರು ನೀವು, ಹಾಗಾಗಿ ಈ ಬಿಲ್ಲು ಬಾಣ ಈ ಖಡ್ಗ ಇದೆಲ್ಲ ಯಾಕೆ ಅಂತ ಕೇಳಿದ್ರಂತೆ. ರಾಮದೇವರು ವಿರಾಧನನ್ನು ಕೊಂದ ಬಳಿಕ ಸೀತಾದೇವಿ ಹತ್ರ ಕೇಳ್ತಾರಂತೆ, ಕೇಳುವುದಿಲ್ಲ, ಮುಖ ನೋಡ್ತಾರಂತೆ, ಅಮ್ಮ ಅಂತ, ಸ್ವಾಮಿ ತಪ್ಪಾಯಿತು ಅಂತ ಹೇಳ್ತಾಳಂತೆ. ಅಂದರೆ ರಾಮದೇವರು ತಿದ್ದುವ ಕ್ರಮ ಅಂದರೆ ಹೀಗೆ, ಅವಳು ಕೇಳಿದ್ಲು,
ನಿಮ್ಮದು ಸನ್ಯಾಸಿಗಳ ಸಾಧುಗಳ ವೇಷ, ಕೈಯಲ್ಲಿರುವುದು ಬಿಲ್ಲು ಬಾಣ ಖಡ್ಗ. ನಿಮ್ಮ ವೇಷಕ್ಕೂ ಕೈಯಲ್ಲಿ ಹಿಡಿದ ಆಯುಧಕ್ಕೂ ಸಂಬಂಧನೇ ಇಲ್ಲ ಅಂತ. ಇದು ಏನು ಕತೆ ಅಂತ ಸೀತಾದೇವಿ ಕೇಳಿದ್ದಕ್ಕೆ ರಾಮದೇವರು ಮೌನದಿಂದ ಉತ್ತರ ಕೊಟ್ಟರು. ಏನು ಉತ್ತರ ಕೊಟ್ಟರು? ಕ್ಷತ್ರಿಯರಲ್ಲಿ ಇರಬೇಕಾದ್ದು ಆಯುಧ ಇದು, ಬಿಲ್ಲು ಬಾಣ ಖಡ್ಗ. ಇದನ್ನು ಬಿಟ್ಟರೆ ನಾವು ಕ್ಷತ್ರಿಯರೇ ಆಗುವುದಿಲ್ಲ. ನಾನು ಕ್ಷತ್ರಿಯ ಅಂತ ಆಗಬೇಕಾದ್ರೆ ನನಗೆ ಇದು ನನ್ನ ಜೊತೆಗೇ ಇರಬೇಕಾದ್ದು ಅಂತ ರಾಮದೇವರು ತೋರಿಸಿಕೊಟ್ರು. ದಂಡ, ದಂಡ ಅಂದರೆ ದಂಡನೆ. ದಂಡನೆ ಅಂತಂದರೆ ಯಾವುದು ನಮ್ಮೊಟ್ಟಿಗೆ ಇರಬೇಕೋ ಅದು ಒಟ್ಟಿಗೆ ಇರಲೇಬೇಕು, ಅದನ್ನು ಬಿಟ್ಟು ಹೋಗಬಾರದು ಅಂತ. ಒಬ್ಬ ಕ್ಷತ್ರಿಯನಾದವನಿಗೆ ಬಿಲ್ಲು ಬಾಣ ಖಡ್ಗ ಅವರಿಗೆ ಸಹಜ. ಈ ಸಿಕ್ಕರು ಇರ್ತಾರೆ ನೋಡಿ, ಅವರಿಗೆ ತಲೆ ಕೂದಲಲ್ಲಿ ಕತ್ತಿ ಚೂರಿ ಎಲ್ಲ ಇರ್ತದೆ. ನಿಮಗೆಲ್ಲ ಇಡ್ಲಿಕ್ಕೆ ಬಿಡ್ತಾರ? ಅವರಿಗೆ ಬಿಡ್ತಾರೆ. ಯಾಕೆಂದರೆ ಅವರು ಕ್ಷತ್ರಿಯರು, ಅವರಿಗೆ ಆಯುಧ ಎಂಬುದು ಕಂಪಲ್ಸರಿ. ಜುಟ್ಟು ಇಟ್ಕೊಳ್ತಾರೆ, ಅದರ ಒಟ್ಟಿಗೆ ಆಯುಧವನ್ನು ಇಟ್ಕೊಂಡಿರ್ತಾರೆ, ಅದು ಕಂಪಲ್ಸರಿ. ನೀವು ಜುಟ್ಟು ಮುಟ್ಟಿ ನಿಮ್ಮ ನಾಳೆ ನಿಮ್ಮ ತಲೆ ಉಳಿಯುವುದಿಲ್ಲ ಅಷ್ಟೇ. ಅಂದರೆ ಅವರಿಗೆ ತಮ್ಮ ವಸ್ತು ಯಾವುದು, ಪೂಜ್ಯ ವಸ್ತು ಗೌರವ ಇದೆ ಅಂತ. ನಾವು ಹೇಳೋದು ಅಷ್ಟೇ, ನಮ್ಮ ಪೂಜ್ಯವಾದ ವಸ್ತು ನಮ್ಮ ಜೊತೆಗೇ ಇರಬೇಕು. ಅವರು ರಾಮ ಎಲ್ಲಿ ಹೋದ, ತನ್ನ ಆಯುಧ ಬಿಟ್ಟು ಹೋಗಲಿಲ್ಲ. ಹಾಗೆ ನಾವು ಸಾಧಕರು, ನಮ್ಮ ಆಯುಧ ಯಾವುದು ಅದನ್ನು ಬಿಟ್ಟು ಹೋಗಬಾರದು. ಮನೆ ಬಿಟ್ಟು ಹೋಗುವಾಗ ಏನು ಬೇಕಾದರೂ ಬಿಟ್ಟು ಹೋಗಿ, ದೇವರ ಪೆಟ್ಟಿಗೆ ಒಂದು ಬಿಟ್ಟು ಹೋಗಬೇಡಿ ಅನ್ನುವ ಎಚ್ಚರವನ್ನು ರಾಮದೇವರು ತೋರಿಸಿಕೊಟ್ಟಿದ್ದಾರೆ. ಆಯುಧ ಬಿಟ್ಟು ಹೋಗಿದ್ದರೆ ರಾಮ ಕ್ಷತ್ರಿಯನಾಗ್ತಿರಲಿಲ್ಲ. ಹಾಗೆ ನಾವು ದೇವರು, ದೇವರ ಚಿಂತನೆ ಬಿಟ್ಟು ಹೋದರೆ ನಮ್ಮ ಜಾತಿಗೆ ಸರಿ ಹೋಗುವುದಿಲ್ಲ ಅನ್ನುವ ಚಿಂತನೆಯನ್ನು ರಾಮದೇವರು ತೋರಿಸಿಕೊಟ್ಟಿದ್ದಾರೆ ಅಂತ. ಧರ್ಮ ಇದು ಅಂತ. ಅಲ್ಲಿ ಎಲ್ಲ ಋಷಿಮುನಿಗಳೆಲ್ಲ ಸಿಗ್ತಾರೆ, ಅವರು ಕೊಟ್ಟದನ್ನೆಲ್ಲ ರಾಮ ಸ್ವೀಕಾರ ಮಾಡ್ತಾನೆ. ಸುತೀಷ್ಣ, ಅಗಸ್ತ್ಯರು ಅವರನ್ನೆಲ್ಲ ರಾಮದೇವರು ಸಂಪರ್ಕ ಮಾಡ್ತಾರೆ. ದಂಡ, ಎಂತೆಂಥ ದಂಡ ಶಾಲಿಗಳು. ಒಂದು ಮಾತು ಸತ್ಯ ನೋಡಿ, ರಾಮದೇವರಲ್ಲಿ ಯಾಕೆ ಹೋದರು ಅಂತಂದರೆ ಈ ಋಷಿಮುನಿಗಳಿಗೆಲ್ಲ ಅನುಕೂಲ ಮಾಡಬೇಕು. ಅವರೆಲ್ಲ ಒಟ್ಟು ಸೇರಿದರು, ಒಂದು ಮನೆಯಲ್ಲಿ ರಾಮದೇವರನ್ನು ಸೇರಿಸಿದರು. ಎಲ್ಲ ಋಷಿಗಳು ಸೇರಿದ್ರು. ಎಂತೆಂಥ ಋಷಿಗಳಿದ್ದರು ಅಂತಂದರೆ, ಅವರು ಕೆಲವರು ಭೂಮಿಯೇ ಮುಟ್ಟುವುದಿಲ್ಲ ಅಂತ, ಅಂದರೆ ಮರದ ಬೇರಲ್ಲೇ ನಿಂತು ತಪಸ್ಸು ಮಾಡುವವರು. ಕೆಲವರು ಅವರು ಇನ್ನೊಂದರಿಂದ ತುಂಡು ಮಾಡಿದ ಆಹಾರವನ್ನೇ ತಿನ್ನುವುದಿಲ್ಲ. ಕಲ್ಲಲ್ಲಿ ಎಷ್ಟು ಕಚ್ಚಲಿಕ್ಕೆ ಸಾಧ್ಯ ಅಷ್ಟು ವಿಚಿತ್ರ ವಿಚಿತ್ರವಾದಂತಹ ಸಾಧಕರು ಎಲ್ಲ ಒಟ್ಟು ಸೇರಿದ್ದರು ರಾಮದೇವರ ಎದುರಿಗೆ, ದಂಡ ಅಂತ. ಆವಾಗ ರಾಮದೇವರ ಹತ್ರ ಹೇಳಿದ್ದೇನು ಅಂತಂದರೆ, ರಾಮದೇವರೇ ಬಿಲ್ಲನ್ನು ಕೊಟ್ಟು ಅಗಸ್ತ್ಯರ ಮೂಲಕ ಅವರಿಗೆ ಹೇಳಿದ್ದೇನು ಅಂತಂದರೆ, ನಾವು ಸಾಧಕರು, ನಮಗೆ ತೊಂದರೆ ಆಗಿದೆ. ಇಲ್ಲಿರ್ತಕ್ಕಂತಹ ರಾಕ್ಷಸರ ಉಪದ್ರವದಿಂದ ಸಾಧನೆಗೆ ತೊಂದರೆ ಆಗಿದೆ, ನೀವು ರಕ್ಷಣೆ ಮಾಡಬೇಕು ಅಂತ ರಾಮದೇವರಿಗೆ ಎಲ್ಲ ಸಾಧಕರು ಸೇರಿ ರಾಮದೇವರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮದು ಅಂತ. ಈಗ ನಾನಲ್ಲಿ ಹೋಗಿದ್ದರೆ ಹೇಳ್ತಿದ್ದೆ, ನಿಮಗೆ ಇಲ್ಲಿರೋದು ಅಧಿಕ ಪ್ರಸಂಗ ಯಾಕೆ ಅಂತ. ರಾಕ್ಷಸರು ಇಲ್ಲಿ ಇರ್ತಾರೆ ಅಂತಾದರೆ ನೀವು ಇಲ್ಲಿ ಯಾಕೆ ಇರಬೇಕು, ಬಿಟ್ಟು ಬನ್ನಿ, ಬೇರೆ ಜಾಗ ಕೊಡ್ತೇನೆ, ನಿಮಗೆ ಮನೆ ಕಟ್ಟಿ ಕಳಿಸ್ಕೊಡ್ತೇನೆ ಅಂತ. ರಾಮದೇವರು ಹಾಗೆ ಹೇಳಲಿಲ್ಲ ಅಂತೆ, ಆಯಿತು ನಿಮ್ಮ ರಕ್ಷಣೆ ಮಾಡ್ತೇನೆ ನಾನು ಅಂತ. ನೀವು ನೋಡಿ ಕಾಡು ಅಂದರೆ ಹೇಗಿರ್ತದೆ ಅಂತ. ಕಾಡಿನಲ್ಲಿ ಹುಲಿ, ಸಿಂಹ, ಚಿರತೆ ಇದೆ, ಸತ್ಯ. ಆದರೆ ಅಷ್ಟೇ ಸತ್ಯ, ಅದೇ ಕಾಡಿನಲ್ಲಿ ಮೊಲಗಳು ಸಂಚಾರ ಮಾಡ್ತವೆ, ಅದೇ ಕಾಡಿನಲ್ಲಿ ಜಿಂಕೆಗಳು, ಕೃಷ್ಣ ಮೃಗಗಳು ಅಲ್ಲಿಯೇ ಸಂಚಾರ ಮಾಡ್ತವೆ, ಒಟ್ಟೊಟ್ಟಿಗೆ ಸಂಚಾರ ಮಾಡ್ತವೆ, ಒಂದಕ್ಕೊಂದು ವಿರೋಧ. ಅಂದರೆ ಹುಲಿ, ಕರಡಿ, ಸಿಂಹ ಅದು ಈ ಮೃಗವನ್ನು ಮೊಲವನ್ನು ತಿಂದು ಬದುಕುವಂಥದ್ದು. ಆದರೆ ಅದೇ ಕಾಡಲ್ಲಿ ಮೊಲ, ಜಿಂಕೆ ಇರ್ತದೆ. ನೀವು ಜಿಂಕೆಯನ್ನು ತನ್ನಿಲ್ಲಿ, ನೀವು ಎಷ್ಟು ತಂದರೂ ನಾಳೆ ಅದೇ ಕಾಡಿನೊಳಗೆ ಪ್ರವೇಶ ಮಾಡುತ್ತೆ, ನಿಮ್ಮ ಮನೆ ಇಷ್ಟ ಆಗುವುದಿಲ್ಲ. ಅಂದರೆ ದುಷ್ಟ ಪ್ರಾಣಿಗಳ ಜೊತೆಗೇ ಬದುಕುತ್ತವೆ ಈ ಕಾಡು. ಅಂದರೆ ಹಾಗಿರಿ, ಎಲ್ರಿಗೊಂದು ಆಶ್ರಯ ಕೊಡತಕ್ಕಂಥದ್ದು. ಎಷ್ಟು ದುಷ್ಟ ಪ್ರಾಣಿಗಳಿರ್ತವೆ ಅಷ್ಟೇ ಸಾಧು ಪ್ರಾಣಿಗಳು ಒಟ್ಟಿಗೆ ಇರ್ತವೆ. ಸಾಧು ಪ್ರಾಣಿಗಳು ದುಷ್ಟ ಪ್ರಾಣಿಗಳ ಆಹಾರ ಅಂತ ಹೇಳಿ ತನ್ನ ಜಾಗವನ್ನು ಬದಲಾಯಿಸಲಿಲ್ಲ ಅಂತೆ. ಆ ಸಾಧು ಪ್ರಾಣಿಗಳ ಆಸೆ ಇಷ್ಟೇ, ನಾವು ಇಲ್ಲೇ ಇರ್ತೇವೆ, ಇಲ್ಲೇ ಸಾಯ್ತೇವೆ, ಬದುಕಿಸಿದರೆ ನಮ್ಮನ್ನು ಬದುಕಿಸಿ ಅಂತ ಆ ಸಾಧು ಪ್ರಾಣಿಗಳು. ಅದೇ ರೀತಿ ಸಾಧು ಸಂತರು ಅದೇ ಕಾಡಲ್ಲಿರ್ತಾರೆ. ಯಾವ ಕಾಡಿನಲ್ಲಿ ದುಷ್ಟರಿದ್ದರು, ಕರ, ದೂಷಣ, ತ್ರಿಶಿರ ಇಂಥ ದುಷ್ಟರಿದ್ದರೋ ಅದೇ ಕಾಡಿನಲ್ಲಿ ಸಾಧು ಸಂತರಿದ್ದರು. ಹೇಗೆ ಪ್ರಾಣಿಗಳು, ಸಾಧು ಪ್ರಾಣಿಗಳು ದುಷ್ಟ ಪ್ರಾಣಿಗಳ ಜೊತೆಗೆ ವಾಸ, ಅದೇ ರೀತಿಯಾಗಿ ದುಷ್ಟರ ಜೊತೆಗೆ ಸಾಧು ಸಂತರು ವಾಸ ಮಾಡಿಕೊಂಡಿದ್ದರು ಅಂತ. ನಮ್ಮದು ಹಾಗೆ ಜೀವ. ಇದರಲ್ಲಿ ಕೆಟ್ಟದೂ ಇದೆ ನಮ್ಮ ಮನಸ್ಸಿನಲ್ಲಿ, ಒಳ್ಳೆಯದೂ ಇದೆ. ಇದರ ಒಟ್ಟಿಗೆ ನಾವು ಬದುಕಬೇಕಾದ್ದು. ಅಯ್ಯೋ ಕೆಟ್ಟ ಚಿಂತನೆ ಇದೆ ಅಂತ ದೇಹ ಬಿಟ್ಟು ಹೋಗುವಾಗಿಲ್ಲ. ಸಾಧು ಸಂತರು ಏನು ಮಾಡಿದರು? ರಾಮನಿಗೆ ಜವಾಬ್ದಾರಿ ಕೊಟ್ಟರು. ರಾಮ, ಇಲ್ಲಿರ್ತಕ್ಕಂತಹ ದುಷ್ಟರನ್ನು ಇಲ್ಲಿಂದ ನಿರ್ಮೂಲನೆ ಮಾಡು,
ನಾವು ದಂಡಧಾರಿಗಳಾಗಿ ನಾವು ಇಲ್ಲಿ ಸಾಧನೆ ಮಾಡ್ತೇವೆ. ಇಲ್ಲಿ ನಮ್ಮದು ಒಂದು ಮನಸ್ಸು, ಒಂದು ಕಾಡು ಇದ್ದ ಹಾಗೆ. ಇದರಲ್ಲಿ ಹಿಂಸ್ರ ವಿಹಾರದ ದುಷ್ಟರಿರ್ತಾರೆ, ಕಾಡು ಪ್ರಾಣಿಗಳಿರ್ತವೆ. ಅದರ ಜೊತೆಗೆ ಈ ಜೀವ ಬದುಕಬೇಕು, ಇದನ್ನು ಬಿಟ್ಟು ಬೇರೆ ಬದುಕುವುದಿಲ್ಲ ನಾವು. ಆದರೆ ಇದಕ್ಕೆ ವಿರೋಧ ಮಾಡತಕ್ಕ ಕೆಟ್ಟ ಪ್ರಾಣಿಗಳು ಅಂದರೆ ಕೆಟ್ಟ ಚಿಂತನೆಗಳು, ಕೆಟ್ಟ ವಿಚಾರಗಳು, ಕೆಟ್ಟ ದುರಾಗ್ರಹಗಳು. ರಾಮನ ಹತ್ರ ಹೇಳುವುದು ಇಷ್ಟೇ. ಅಲ್ಲಿರ್ತಕ್ಕ ಸಾಧುಗಳಿಗೋಸ್ಕರ ಕರ, ದೂಷಣ, ತ್ರಿಶಿರ, 14,000 ರಾಕ್ಷಸ ಸೈನ್ಯವನ್ನು ಹೇಗೆ ನಿರ್ಮೂಲನೆ ಮಾಡಿದೆ ನನ್ನ ಮನಸ್ಸೆಂಬ ದಂಡಕಾರಣ್ಯದಲ್ಲಿ ನಮ್ಮ ಈ ಜೀವ ಸಾಧನೆ ಮಾಡಬೇಕಾಗಿದೆ. ಅದಕ್ಕೆ ವಿರೋಧಿಯಾದ ಕೆಟ್ಟ ಚಿಂತನೆಗಳನ್ನೆಲ್ಲ ನಾಶ ಮಾಡುವಂಥ ರಾಮದೇವರಿಗೆ ನಾವು ಜವಾಬ್ದಾರಿ ಕೊಟ್ಟರೆ ಅದು ನಿರ್ಮೂಲನೆ ಮಾಡಿ ನಮಗೆ ಸಾಧನೆ ಮಾಡಲಿಕ್ಕೆ ದಂಡ ಭಗವಂತ ನಿಯಾಮಕನಾಗ್ತಾನೆ ಅನ್ನುವ ಚಿಂತನೆ ನಾವಿಲ್ಲಿ ಮಾಡಬೇಕಾದ್ದು. ದಂಡ, ದಂಡನೆ ಮಾಡುವವ ರಾಮದೇವರು ತನ್ನನ್ನು ದಂಡನೆ ಮಾಡಿದ್ದಷ್ಟೇ ಅಲ್ಲ, ಈ ಸಾಧು ಸಂತರ ದಂಡನೆಗೆ ವಿರೋಧಿಯಾದ ನೂ ಕೂಡ ರಾಮದೇವರು ದಂಡ ದಂಡನೆ ಮಾಡಿದರು. ಇದು ದಂಡಕಾರಣ್ಯದ ಮಹತ್ವ ಇದು.